ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಸೈಬರ್ಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾನು ನಿಮಗೆ ತೋಟದಲ್ಲಿ ಇದೇನು, ಇದು ಅಂಗಡಿಯಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನೀವು ಅನ್ಕೋಬಹುದು. ಆಕ್ಚುಲಿ ವಿಡಿಯೋ ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಏವೇರಿನ ವಿಸಿಟ್ ಮಾಡೋಕೆ ಕರ್ಕೊಂಬಂದಿದ್ದೀನಿ. ನಮ್ಮ ಸಂಸ್ಕೃತಿಯ ರಾಜಧಾನಿಯಾಗಿರುವಂತಹ ಮೈಸೂರಿಗೆ ಕರ್ಕೊಂಬಂದಿದ್ದೀನಿ. ಫಸ್ಟ್ ಟೈಮ್, ಫಸ್ಟ್ ಮೈಸೂರು ವಿಡಿಯೋ ಇದು. ಸೊ ನೋಡೋಣ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಬಂದಿದ್ದೀನಿ. ಸೊ ವಿಡಿಯೋ ಕಂಪ್ಲೀಟ್ ನೋಡಿ, ಇಂಟ್ರೆಸ್ಟಿಂಗ್ ಮತ್ತೆ ಇನ್ಫಾರ್ಮೇಟಿವ್ ಇರುತ್ತೆ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಇವಾಗ. ಓಕೆ, ಇವಾಗ ಏವೇರಿ ಮಾಲೀಕರು ಬಂದಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಓಕೆ ಸರ್, ನಿಮ್ಮ ಏವೇರಿ ಹೆಸರೇನು ಸರ್? ಸರ್, ನನ್ನ ಏವೇರಿ ಹೆಸರು ಕೋಟಿ ಏವೇರಿ ಅಂತ. ನನ್ನ ಹೆಸರು ಮಹೇಶ್ ಕೋಟಿ ಅಂತ. ನಾನು ಈ ಚೈಲ್ಡ್ಹುಡ್ಡಿಂದ ಬರ್ಡ್ಸು ಅಥವಾ ಪೆಟ್ಸ್ ಅಂದರೆ ತುಂಬ ಇಷ್ಟ. ಈಗ ಒಂದು 25 ಇಯರ್ಸಿಂದ ಎಕ್ಸಾಟಿಕ್ ಬರ್ಡ್ಸು, ಒಂದು ಚಿಕ್ಕದೊಂದು ಬರ್ಡ್ ರೂಮು ಅಥವಾ ಏವೇರಿ ಮಾಡ್ಕೊಂಡಿದ್ದೀನಿ. ಓಕೆ. ನನ್ನಂಥ ಈಗ ಆಫ್ರಿಕನ್ ಲವ್ಬರ್ಡ್ಸು, ಪ್ಯಾರ್ಲೆಟ್ಸು ಮತ್ತು ಗ್ರಾಸ್ ಪಾರ್ಕೆ ಸರ್ಕೋಸಿನ್ಸ್ ಇದೆ. ಮುಂಚೆ ತುಂಬ ವೆರೈಟಿ ಇತ್ತು, ಬಟ್ ತುಂಬ ವೆರೈಟಿ ಇದ್ದಷ್ಟು ಕೆಲಸ ಜಾಸ್ತಿ, ಮೇಂಟೆನೆನ್ಸ್ ಜಾಸ್ತಿ. ಹಾಗಾಗಿ ಈಗ ಈ ಮೂರಿಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀನಿ. ಫಿಶರಲ್ಲಿ ಆಲ್ಮೋಸ್ಟ್ ಎಲ್ಲ ಮ್ಯೂಟೇಷನ್ಸ್ ಇದೆ. ಅದು ಬಿಟ್ಟು ನಯಾಸ ಅಂತ ಒಂದಿದೆ, ಅದು ಆಫ್ರಿಕನ್ ಲವ್ ಬರ್ಡ್ಸಲ್ಲೇ ಸ್ಮಾಲೆಸ್ಟ್ ಬರ್ಡದು, ಅದೊಂದು ಎರಡು ಸೇರಿದೆ. ಇನ್ನೆಲ್ಲ ನಾನು ನಿಮಗೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಇದೆಲ್ಲ ಗ್ರೀನ್ ಫಿಶರ್ ಓಪಲಿಯನ್ಸು. ಇವಾಗ ಹೊಸದಾಗಿ ಬ್ರೀಡಿಂಗ್ ಬಾಕ್ಸ್ ಕೊಟ್ಟಿರೋದ್ರಿಂದ ಇದೆಲ್ಲ ಎಗ್ ಲೈಯಿಂಗ್ ಕಂಡೀಷನ್ ಇದೆ. ಓಹೋ, ಓಕೆ. ಇವಾಗ ಬ್ರೀಡಿಂಗ್ ಬಾಕ್ಸ್ ಈ ಲೈನ್ ಪೂರ್ತಿನ ಬರೀ ಓಪಲಿಯನ್ಸ್, ಇದು ವೈಲೆಟ್ ಓಪಲಿನ್ನು. ವೈಲೆಟ್ ಇದು, ವೈಲೆಟ್ ಓಪನ್. ಇದು ಇನ್ನೊಂದು ಸರ್ ಪೇರು, ಇನ್ನೊಂದು ಓಡ ಇದೆ. ಮೊಟ್ಟೆ ಗಿಟ್ಟೆ ಇಟ್ಟಿದೆ? ಹೌದು, ಮೊಟ್ಟೆ ಇಟ್ಟಿದೆ. ಸ್ವಲ್ಪ ಕತ್ಲೆ. ಇದು ಕೇಜ್ ನೀವು ಕಸ್ಟಮೈಸ್ ಸರ್? ಇದು ಹೌದು, ಇದೆಲ್ಲ ನನ್ನ ಒಂದು ಪ್ಲಾನ್ ಪ್ರಕಾರ, ನನ್ನ ಇಷ್ಟು ಎಕ್ಸ್ಪೀರಿಯನ್ಸ್ ಅಲ್ಲಿ ನಮಗೆ ಬರ್ಡ್ಸ್ ಗೆ ಫ್ಲೈಟ್ ಹೇಗಿರ್ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇದು 3x1.5x1.5 ಬೈ ಒನ್ ಅಂಡ್ ಆಫ್ ಮಾಡ್ತೀನಿ. ಇದಕ್ಕೆ ಬರ್ಡ್ ಗೆ ಫ್ಲೈಟ್ ಎಕ್ಸಸೈಸ್ ಆಗ್ಬೇಕು, ಅದನ್ನ ಡೌನು ಒಂದು ಅಪ್ ಇಟ್ಟಿದ್ದೀನಿ. ಪ್ಲಸ್ ಇದು ಫುಡ್ ವೇಸ್ಟ್ ಆಗೋದ್ರ ಜೊತೆಗೆ ಅದಕ್ಕೆ ಸಫಿಷಿಯಂಟ್ ಎಲ್ಲಾ ತರದ ಇಂಪೋರ್ಟ್ ಮಿಲೆಟ್ಸ್, ಲೋಕಲ್ ಮಿಲೆಟ್ಸ್, ಇಂಡಿಯನ್ ಮಿಲೆಟ್ಸ್ ಎಲ್ಲ ಮಿಕ್ಸ್ ಕರೆಕ್ಟ್ ಆಗಿ ಸಿಗ್ಬೇಕು ಅನ್ನೋದ್ರಿಂದ ಆಟೋಮೆಟಿಕ್ ಫೀಡ್ ಇದೆ. ಇದು ಇದರಲ್ಲಿ ಫುಡ್ ವೇಸ್ಟೇಜ್ ಕಡಿಮೆ ಆಗುತ್ತೆ. ಮತ್ತೆ ನಾನ್ ಮಾಡ್ತಿರೋ ಟ್ರೇ ಮೋಸ್ಟ್ಲಿ ಇಂಡಿಯಾದಲ್ಲೇ ನಿಮ್ಗೆ ಎಲ್ಲೂ ಸಿಗಲ್ಲ ಈ ತರ ಟ್ರೇ ನೋಡಕ್ಕೆ. ಕಾನ್ಸೆಪ್ಟ್ ಏನಂದ್ರೆ, ಇದು ಒಳಗಡೆ ಹಾಕಿರೋದು ಆಸ್ಬೆಸ್ಟಸ್ ಶೀಟ್ಸ್. ಈ ಶೀಟ್ಸ್ ನಮ್ಗೆ ಅಡ್ವಾಂಟೇಜ್ ಏನಂದ್ರೆ, ಈ ತರ ವಾಟರ್ ಕಂಟೆಂಟ್ ಡ್ರಾಪಿಂಗ್ಸ್ ಏನೇ ಇದೆ ಅದು ಇಮ್ಮಿಡಿಯೇಟ್ ಡ್ರೈ ಆಗ್ಬಿಡುತ್ತೆ. ಇದು ಬಂದು ನೀವು ಸಪೋಸ್ ಪ್ಲಾಸ್ಟಿಕ್ ಅಥವಾ ಮೆಟಲ್ ಏನೇ ಉಪಯೋಗಿಸ್ತೀರೋ ಆ ನೀರು ಅಲ್ಲೇ ಸ್ಟೋರ್ ಆಗುತ್ತೆ. ಸ್ನಾನ ಮಾಡಿದಿರ್ಬೋದು ಅಥವಾ ಡ್ರಾಪಿಂಗ್ಸ್ ಇಂದಿರ್ಬೋದು, ಅದು ಅಲ್ಲೇ ಸ್ಟೋರ್ ಆಗೋದ್ರಿಂದ ಅದು ಸ್ಮೆಲ್ ಬರೋ ಚಾನ್ಸಸ್ ನಿಮಗೆ ಜಾಸ್ತಿ ಇರುತ್ತೆ. ಇದು ಇರೋದ್ರಿಂದ ನಿಮ್ಗೆ ಇಮಿಡಿಯೇಟ್ ಡ್ರೈ ಆಗುತ್ತೆ. ಓಕೆ. ನಾನು ನೋಡಿರೋದ್ರಲ್ಲಿ ಇಲ್ಲಿ ಏನಂದ್ರೆ ಒಂಥರ ಸ್ಟೀಲ್ ತರ ಪ್ಲೇಟ್, ಇದು ಮೆಟಲ್ ಫ್ರೇಮ್ ಮಾಡಿಸಿ ಅದು ಒಳಗಡೆ ನಾವು ಅದು ಕೂತಿರೋದು. ಓಕೆ, ಇದು ಬೋರ್ಡ್ ತರ? ಬೋರ್ಡ್, ಬೋರ್ಡ್. ಓಕೆ ಓಕೆ. ಇವಾಗ ನೆಕ್ಸ್ಟ್ ಸರ್, ಇದು ಫಾರ್ಬ್ಲೋ ಓಪನ್, ಮತ್ತೆ ಯೂವಿಂಗ್ ಓಪನ್. ಓಹೋ, ಇದಕ್ಕಿನ್ನ ಬ್ರೀಡಿಂಗ್ ಬಾಕ್ಸ್ ಇನ್ನ ಕೊಟ್ಟಿಲ್ಲ? ಇಲ್ಲ, ಇದಕ್ಕಿನ್ನ ಏಜ್ ಆಗಿಲ್ಲ. ನಾನು ಅದಕ್ಕೆ 1 ಇಯರ್ ಏಜ್ ಆಗೋ ತನಕ ಯಾವುದು ಬ್ರೀಡಿಂಗ್ ಮಾಡ್ಸಲ್ಲ. 1 ಇಯರ್ ರೆಡ್ ಐಸಿಗೆ ಮಿನಿಮಮ್ 15 ಮಂತ್ಸ್ ಆಗಬೇಕು. ಇದು ಲುಟಿನ ಫಿಶರ್ ಓಪಲಿನ, ಅದನ್ನು ರೆಡ್ ಐ ಟು ರೆಡ್ ಐ ಬ್ರೀಡ್ ಮಾಡ್ಬೋದು. ಯಾಕಂದ್ರೆ ರೆಡ್ ಐ ಇಟ್ಸ್ ಅದು ವೀಕ್ ಬರ್ಡ್, ಅದ್ರ ಜೊತೆಗೆ ಒಂದು ಡೆಕ್ಕಿನ ಹಾಕಿದ್ದೀನಿ. ಓಕೆ ಸರ್, ಇವಾಗ ಎಷ್ಟೋ ಜನ ರೆಡ್ ಐ ಟು ರೆಡ್ ಐ ಮಾಡ್ತಾರೆ. ಸೊ ನೀವು ಇವಾಗ ರೆಡ್ ಐ ಇಂಟು ಬ್ಲಾಕ್ ಐ ಮಾಡಿದ್ದೀರಾ? ಸೊ ಅದು ಕಾರಣ ಏನಿರ್ಬೋದು ಸರ್? ರೆಡ್ ಮ್ಯುಟೇಷನ್ ಅಂದ್ರೆ ಅದು ವೀಕ್ ಬರ್ಡ್, ಅದರಲ್ಲಿ ನಾವು ರೆಡ್ ಐ ನೋಡಿದ್ರೆ ರೆಡ್ ಐ ಇನ್ನೂ ವೀಕ್ ಆಗಿರುತ್ತೆ. ಸೊ ಎರಡು ವೀಕ್ ಬರ್ಡ್ ಇಂದ ಮಲ್ಟಿಪಲ್ ಏನಾಗುತ್ತೆ, ಬಟ್ ಎಗ್ ಅಲ್ಲಿ ಹ್ಯಾಚ್ ಆಗುತ್ತಲ್ಲ ಮರಿಗಳು ಸರ್ವೈವ್ ಆಗಲ್ಲ, ಯಾಕಂದ್ರೆ ತುಂಬಾ ವೀಕ್ ಆಗಿರುತ್ತೆ. ಅದ್ರ ಜೊತೆಗೆ ನಾವು ಬ್ಲಾಕ್ ಐ ಹಾಕೋದ್ರಿಂದ ಅಥವಾ ಯಾವುದೇ ವೈಲ್ಡ್ ಟೈಪ್ ಗ್ರೀನ್ ಬರ್ಡ್ ಹಾಕೋದ್ರಿಂದ ಅದ್ರಲ್ಲಿ ಬರೋ ಮರಿಗಳು ಜೆನೆಟಿಕಲಿ ಸ್ಟ್ರಾಂಗ್ ಆಗಿರುತ್ತೆ. ಹಾಗಾಗಿ ಈಗ ಗ್ರೀನ್ ಹಾಕ್ಬಿಟ್ಟು ನಾವು ಗ್ರೀನ್ ಇಂದ ನಾವು ತುಂಬಾ ಲಾಂಗ್ ಪ್ರೊಸೆಸ್ ಮಾಡೋದ್ರ ಜೊತೆಗೆ ಸಪೋಸ್ ಬೇಡ ಅಂತ ಹೇಳಿದ್ರೆ ಡೆಕ್ ಅಂತ ಸಿಗುತ್ತೆ, ಡಾರ್ಕ್ ಐ ಕ್ಲಿಯರ್ ಅಂತ. ಅದು ನೋಡೋಕೆ ನಿಮಗೆ ಲುಟಿನೋ ಫಿಶರ್ ಅಥವಾ ಲುಟಿನೋ ಫಿಶರ್ ಓಪನ್ ಥರನೇ ಇರುತ್ತೆ. ಅದರಲ್ಲಿ ಬ್ಲಾಕ್ ಐ ಇರೋದ್ರಿಂದ ಅದು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಏನೇ ಮರಿಗಳು ಬಂದ್ರೂ ಅದು ಸಪೋಸ್ ಡೆಕ್ ಇನ್ನೂ ಆಗಿದ್ರೆ ಅದ್ರಲ್ಲಿ ನಿಮಗೆ 50-50% ರೆಡ್ ಐ ಮತ್ತೆ ಬ್ಲಾಕ್ ಐ ಮರಿಗಳು ಸರ್ವೈವ್ ಆಗುತ್ತೆ ಮತ್ತೆ ಹೆಲ್ತಿ ಆಗಿರುತ್ತೆ. ಓ, ಡೆಕ್ ಅಂತಂದ್ರೆ ಡಾರ್ಕ್ ಐ ಕ್ಲಿಯರ್ ಅಂತ. ನಿಮ್ಗೆ ವಿಜುವಲಿ ನಿಮಗೆ ಲುಟಿನೋ ಫಿಶರ್ ಅಥವಾ ಲುಟಿನೋ ಫಿಶರ್ ಓಪನ್ ಅಥವಾ ಕ್ರಿಮಿನ ಏನ್ ಬರುತ್ತೆ, ಮೂರಲ್ಲೂ ನಿಮಗೆ ಡೆಕ್ ಸಿಗುತ್ತೆ. ಗ್ರೀನ್ ಸೀರೀಸ್, ಬ್ಲೂ ಸೀರೀಸ್, ಪಾರ್ಬ್ಲೂ ಸೀರೀಸ್ ಮೂರಲ್ಲೂ ನಿಮಗೆ ಡೆಕ್ ಸಿಗುತ್ತೆ. ಅದು ನಿಮ್ಗೆ ನೋಡಕ್ ನಿಮ್ಗೆ ಏನು ವಿಜುವಲ್ ಅಷ್ಟೊಂದು ಡಿಫ್ರೆನ್ಸಸ್ ಅನ್ಸಲ್ಲ. ಕಣ್ಣು ಮಾತ್ರ ಬ್ಲಾಕ್ ಇರುತ್ತೆ, ಅದರಲ್ಲಿ ರೆಡ್ ಇರುತ್ತೆ. ಓಕೆ, ಇದೆಲ್ಲ ಪಾರ್ಬ್ಲೂ ಓಪಲಿನ್ಸ್ಗಳು ಮತ್ತೆ ಅದ್ರ ಜೊತೆ ವೈಲೆಟ್ ಓಪಲಿನ್. ಇದಕ್ಕೂ ಇನ್ನೂ 1 ಇಯರ್ ಆಗಿಲ್ಲ ಅಂತ ನಾನು ಇನ್ನೂ ಬ್ರೀಡಿಂಗ್ ಇದು ಮಾಡಿಲ್ಲ. ಓಕೆ,
ಸರ್ ಇವಾಗ ಇದು ಆಪ್ಲೈನ್ಸ್ ನೀವು ಹಾಕಿದಿರಲ್ಲ, ಇದು ಎಷ್ಟು ದಿನ ಗಂಟೆ ಬಿಡ್ಬೇಕು ಸರ್ ಇದು ಪೇರಿಂಗ್ ಆಗಕ್ಕೆ? ಸರ್ ಅದು ಅದು ಮಿನಿಮಮ್ ನಾವು ಈಗ ಏನು ಮಾಡ್ತೀವಿ, 3 ಮಂತ್ಸ್ 4 ಮಂತ್ಸ್ ಮರಿಗಳನ್ನ ಅದು ಬೇರೆ ಬೇರೆ ಬ್ಲಡ್ ಲೈನ್ ನಾವು ಪೇರ್ ಮಾಡಿಬಿಟ್ಟಿರ್ತೀವಿ. ಅದನ್ನ ಆ ಪೇರ್ ಆದಾಗ ಮಿನಿಮಮ್ 1 ಇಯರ್ ಆಗ್ಬೇಕು. ಅದ್ರ ಬಿಹೇವಿಯರ್ ನೋಡ್ಬಿಟ್ಟು ನಾವು ಬಾಕ್ಸ್ ಕಟ್ಟಬೇಕು. ಕೆಲವು ಜೊತೆ ಕೂತಿದ್ರು ನಾವೀಗ ಬಂದು ನೋಡಿದ್ರೆ ಎರಡು ಜೊತೆಗೆ ಇರುತ್ತೆ, ಬಟ್ ಅದು ಕರೆಕ್ಟಾಗಿ ಬಾಂಡ್ ಆಗಿರಲ್ಲ. ಅದು ಒಂದಕ್ಕೊಂದು ಫೀಡ್ ಮಾಡೋದು, ಅದ್ರ ಬಿಹೇವಿಯರ್ ನೀವು ನೋಡಿ ಆಮೇಲೆ ನೀವು ಅದನ್ನ ಬಾಕ್ಸ್ ಕೊಡೋದು ಅಥವಾ ಇನ್ನೊಂದು ಮಾಡ್ಬೇಕು. ಓಕೆ, ಎಷ್ಟು ಅಡಲ್ಟ್ ಆಗುತ್ತೆ, ಎಷ್ಟು ಏಜ್ 1 ಇಯರ್ ಆದಷ್ಟು ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಓಕೆ ಸರ್, ಇವಾಗ ಯಾವುದೋ ಒಂದು ಫಿಮೇಲು ಹಾರೋಯ್ತು ಅಥವಾ ಏನಾಗೋಯ್ತು, ಸೊ ಅದಕ್ಕೆ ಪೇರಿಂಗ್ ಮಾಡ್ಬೋದು ಸರ್? ಅದು ಹೌದು ಮಾಡ್ಬೋದು. ಅದು ಸ್ವಲ್ಪ ಹೇಳ್ತಾರೆ ಕಷ್ಟ? ಇಲ್ಲ ಸರ್, ಏನೋ ಯಾವುದೂ ಕಷ್ಟ ಇಲ್ಲ. ಬಟ್ ಏನಂದ್ರೆ ಅದು ಒಂದೇ ಒಂದು ಬರ್ಡ್ ಇದೆ. ಈ ಒಂದೇ ಒಂದು ಬರ್ಡ್ಗೆ ನಾನು ಬೇರೆ ಹೊಸ ಮೇಲ್ ತಂದಾಗ ಇಮಿಡಿಯೇಟ್ ಆಗಿ ನಮಗೆ ಅದು ಪೇರ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ನಮ್ಮಲ್ಲಿ ಇರಲ್ಲ. ಬಟ್ ಅದು ಪೇರಿಂಗ್ ಬಿಟ್ಟಾಗ ಅದ್ರ ಬಿಹೇವಿಯರ್ ನಾವು ಅಬ್ಸರ್ವ್ ಮಾಡಬೇಕು. ಓಕೆ, ಇದು ಬಿಹೇವಿಯರ್ ಸರಿ ಇದೆ, ಒಂದಕ್ಕೊಂದು ಫೀಡ್ ಮಾಡ್ತಾ ಇದೆ, ಜೊತೆ ಕೂರ್ತಾ ಇದೆ, ಜಗಳ ಆಡ್ತಿಲ್ಲ ಅನ್ನೋದು ನಾವು ಕನ್ಫರ್ಮ್ ಮಾಡಿದ್ಮೇಲೆ ಅದು ಪ್ಲಸ್ ಏಜು ಅದಕ್ಕೆ ಎರಡಕ್ಕೂ ನಿಯರ್ ಆಗಿರಬೇಕು. ಅಂದರೆ 6 ಮಂತ್ಸ್ 1 ಇಯರ್ ಡಿಫ್ರೆನ್ಸ್ ಎಲ್ಲ ಏನೂ ಅಲ್ಲ. ಸೊ ಎರಡು ನಿಯರ್ ಆಗಿ ಅದ್ರ ಬಿಹೇವಿಯರ್ ಚೆನ್ನಾಗಿದೆ ಅಂತ ಹೇಳಿದಾಗ ನಾವು ಅದನ್ನ ಪೇರಿಂಗ್ ಮಾಡ್ಬೋದು. ಓಕೆ, ಇವಾಗ ಯಾವ್ದು ಸರ್ ತೋರಿಸ್ತಾ ಇದ್ರ? ಇದು ಪಾರ್ ಬ್ಲೂ ಅಪ್ಪಲ್ಲಿ ಪಾರ್ ಯೂವಿಂಗ್ ಯೂವಿಂಗ್ ಸರ್, ಯೂವಿಂಗು ಪಾರ್ ಬರೀ ಆಫ್ಲೈನ್ಗು ಏನು ವ್ಯತ್ಯಾಸ ಇರುತ್ತೆ? ಯೂವಿಂಗ್ ಅಲ್ಲಿ ಬಾಡಿ ಹಿಂದ್ಗಡೆ ಮಾರ್ಕಿಂಗ್ ನೋಡಿ, ವಿ ಶೇಪ್ ಅಲ್ಲಿ ಎಲ್ಲೋ ಕಾಣುತ್ತೆ, ಬರೀ ಓಪನ್ ಇಂದ ನಿಮ್ಗೆ ಫುಲ್ ಒಂದೇ ಕಲರ್ಸ್ ಬಂದಿರುತ್ತೆ. ಇದು ಜಸ್ಟ್ ಫ್ರಂಟ್ ಅಲ್ಲೂ ಅದೇ ಕಲರ್ಸೇ ಬರುತ್ತೆ ನಿಮಗೆ. ಓಕೆ, ಈಗ ಪಾರ್ ಬ್ಲೂ ಯೂವಿಂಗ್ ಇಂಟು ಆಫ್ಲೈನ್ ಹಾಕ್ಬೋದು? ಹಾಕ್ಬೋದು ಸರ್, ಯೂವಿಂಗ್ ಟು ಯೂವಿಂಗ್ ಹಾಕ್ಬಾರ್ದು. ಯೂವಿಂಗ್ ಟು ಯೂವಿಂಗ್ ಹಾಕುತ್ತೆ ಅದ್ರ ಬರೋ ಮರಿಗಳು ಬ್ರೀಡ್ ಏನಾಗುತ್ತೆ, ಬಟ್ ಬರೋ ಮರಿಗಳು ಎರಡೆಲ್ಲ ಫೆದರ್ಸ್ ನಿಮಗೆ ಚೆನ್ನಾಗಿ ಬರಲ್ಲ. ಅದರಿಂದ ಆಲ್ವೇಸ್ ಯೂವಿಂಗ್ ಜೊತೆಗೆ ಒಂದು ನಾರ್ಮಲ್ ಏನಿ ಓಪಲಿನ್ ಸಹ ಹಾಕಿ. ಓಕೆ, ಇದು ಮಾವು ಓಪಲಿನ್ ಜೊತೆಗೆ ಯೂವಿಂಗ್ ಗ್ರೀನ್ ಯೂವಿಂಗ್ ಓಪಲಿನ್ ಸ್ಪ್ಲಿಟ್ ಬ್ಲೂ. ಇದು ನಯಾಸ ಅಂತ. ನಯಾಸ ಅಂತಂದ್ರೆ ಸರ್ ಅದು ಕಲರ್ ಆಫ್ರಿಕನ್ ಲವ್ ಬರ್ಡ್ಸ್ ಅಲ್ಲಿ 9 ಸ್ಪೀಸೀಸ್ ಏನಿದೆ ಅದರಲ್ಲಿ ಇದು ಒಂದು ನಯಾಸ ಅಂತ ಹೇಳ್ತಾರೆ. ಇದು ತುಂಬಾ ಸ್ಮಾಲೆಸ್ಟ್ ಲವ್ ಬರ್ಡ್ಸ್ ಫ್ಯಾಮಿಲಿನೇ, ಇದು ತುಂಬಾ ಸ್ಮಾಲ್. ಇದು ನೋಡಕ್ ನಿಮಗೆ ಗ್ರೀನ್ ಫಿಶರ್ ಬಟ್ ನಿಮಗೆ ವಿಜುವಲಿ ಕ್ಲೀನ್ ಆಗಿ ಗೊತ್ತಾಗ್ಬಿಡುತ್ತೆ ಇದಕ್ಕೂ ಮತ್ತದಕ್ಕೂ ಡಿಫ್ರೆನ್ಸ್. ಇದು ಫೇಸ್ ಮಾತ್ರ ನಿಮಗೆ ಕ್ಲೀನ್ ಆಗಿ ರೆಡ್ ಕಾಣುತ್ತೆ, ರಂಪ್ ಅಲ್ಲಿ ಇದರಲ್ಲಿ ಬ್ಲೂ ಬರಲ್ಲ, ಇದು ಗ್ರೀನ್ ಬರುತ್ತೆ ರಂಪ್ ಅಲ್ಲಿ. ಮತ್ತೆ ಸ್ಮಾಲ್ ಸೈಜ್ ಇರುತ್ತೆ, ಕಣ್ಣಲ್ಲಿ ನೋಡಿದ್ರೆ ಪೂರ್ತಿ ಬ್ಲ್ಯಾಕ್ ಇರಲ್ಲ, ಅದ್ರ ಮಧ್ಯೆ ಒಂದು ಡಾಟ್ ಇರುತ್ತೆ, ಅದನ್ನ ನೋಡಿದಾಗ ಗೊತ್ತಾಗುತ್ತೆ ಇದು ರಿಂಗ್ ವೆರೈಟಿ ಬರುತ್ತೆ. ರಿಂಗ್ ವೆರೈಟಿ ಹೌದು. ಓಕೆ, ಇದು ಎಕ್ಸ್ಟ್ರಾ ಇರೋಂಥ ಫೀಮೇಲು, ಇದು ಮೇಲ್ ಬರ್ ಇನ್ನೊಂದು ವೆಯ್ಟ್ ಮಾಡ್ತಾ ಇದ್ದೀನಿ ಮೇಲ್ ಬಿಕ್ಕಾಕ್ಬೇಕು. ಇದು ಎಲ್ಲದೂ ನಮ್ಗೆ ಆಲ್ಮೋಸ್ಟ್ ಇದು ಯಾವ್ದು ರಸ ತುಂಬ ಚೆನ್ನಾಗಿದೆ ಅದು? ಇದನ್ನು ಗ್ರೀನ್ ಫಿಶರ್ ಯೂವಿಂಗ್ ಓಪನ್ ಸ್ಪ್ಲಿಟ್ ಬ್ಲೂ. ಎಲ್ಲದನ್ನು ಆಲ್ಮೋಸ್ಟ್ ನಮ್ಮಲ್ಲೇ ಆಗಿರೋಂಥ ಮರಿಗಳು. ಸೊ ನಮ್ಮಲ್ಲಿ ಬೇರೆ ಬೇರೆ ಬ್ಲಡ್ ಲೈನ್ ಒಂದೊಂದು ಮರಿಗಳು ಫಸ್ಟ್ ಕ್ಲಸ್ಟರ್ ಏನು ಬರುತ್ತೆ ಅಥವಾ ಯಾವ್ದು ನಮಗೆ ತುಂಬ ಲೈಕ್ ಆಗಿ ಹೆಲ್ತಿ ಆಗಿರುತ್ತೋ ಅದನ್ನೆಲ್ಲ ನಾವು ಸೆಪ್ರೇಟ್ ಆಗಿ ಬೇರೆ ಇಟ್ಕೊಂಡಿರ್ತೀವಿ. ನೆಕ್ಸ್ಟ್ ಬ್ಯಾಚ್ ಮರಿ ಬಂದಾಗ ಅಥವಾ ಬೇರೆ ಅದಕ್ಕೆ ಬೇರೆ ಬ್ಲಡ್ ಲೈನ್ ನಮ್ಮಲ್ಲೇ ನೋಡಿ ನಾವು ಅದನ್ನ ಪೇರ್ ಮಾಡ್ತೀವಿ. ಇದನ್ನು ನಯಾಸನ, ಇದು ವೈಟ್ ಕಲರ್ ಗ್ರೀನ್ ಇಂಟು ಗ್ರೀನ್ ನಯಾಸ ಆಫ್ರಿಕನ್ ಲವ್ ಬರ್ಡ್ ಅಥವಾ ಲಿಲಿಯಾ ಅಂತ ಅಂತಾನು ಹೇಳ್ತಾರೆ. ಇದು ವೈಲ್ಡ್ ಕಲರ್ ಗ್ರೀನ್. ಓಕೆ, ಒಂದು ಲೈನ್ ಪೂರ್ತಿ ಅರೌಂಡ್ 30 pages ಆಗುತ್ತೆ, ಬರೀ ಓಪನ್ ಇನ್ವಿಟೇಷನ್ಸ್ ಇದೆ. ಫುಲ್ಲು ಫುಲ್ ಒಂದು ಲೈನ್ ಪೂರ್ತಿ ಓಪನ್ ಇನ್ವಿಟೇಷನ್ಸ್ ಇದೆ. ಓಕೆ ಓಕೆ ಸರ್, ಇವಾಗ ಎಷ್ಟೊಂದು ಜನ ಆಫ್ರಿಕನ್ ಲೋಬರ್ಟ್ಸ್ ಬ್ರೀಡ್ ಮಾಡಿಸ್ತಾರೆ, ಬಟ್ ಏನಂದ್ರೆ ಅದು ಇನ್ನೇನು ಮರಿ ದೊಡ್ಡದಾಗ್ಬಿಡ್ಬೇಕು ಅಷ್ಟೊತ್ತಿಗೆ ಫ್ಲೆದರ್ ಪ್ಲಕ್ಕಿಂಗ್ ಆ ಥರ ಶುರು ಆಗ್ಬಿಡುತ್ತೆ. ಸೊ ಅದಕ್ಕೆ ಏನು ತೊಂದರೆ ಸರ್? ಅದಕ್ಕೆ ಒಂದೇ ರೀಸನ್ ಅಂತ ಹೇಳೋಕ್ಕಾಗಲ್ಲ. ಬರ್ಡ್ಸಲ್ಲಿ ಏನೇ ಒಂದು ಡಿಫೆಕ್ಟ್ ಆಗಲಿ ಅಥವಾ ಏನೇ ಡಿಸೀಸ್ ಬಂತು ಅದಕ್ಕೆ ನಾವು ಎಕ್ಸಾಕ್ಟ್ ಇದೇ ರೀಸನ್ ಅಂತ ಹೇಳೋಕ್ಕಾಗಲ್ಲ. ಜನರಲಿ ರೀಸನ್ ಅಂದರೆ ಈಗ ನಾವು ತಲೆನೋವು ಬಂದರೆ ತಲೆನೋವಿಗೆ ಒಂದೇ ರೀಸನ್ ಇರಲ್ಲ. ಟ್ರಾವೆಲಿಂಗ್ ಇರ್ಬೋದು, ನಿದ್ದೆ ಮಾಡಿದ್ರೆ ಇರ್ಬೋದು, ಹೆಚ್ಚು ವರ್ಕಿಂಗ್ ಟೆನ್ಷನ್ ಇರ್ಬೋದು ಅಥವಾ ಮೊಬೈಲ್ ನೋಡೋದೇ ಇರ್ಬೋದು ಆ ಥರ. ಸೊ ಈ ಬರ್ಡಲ್ಲಿ ನಾವು ಒಂದೇ ನಾವು ರೀಸನ್ ಅಂತ ಹೇಳೋಲ್ಲ. ಸಪೋಸ್ ಫೆದರ್ ಪ್ಲಕ್ಕಿಂಗ್ ಬರ್ತಾ ಇತ್ತು ಅಂದರೆ ಅದಕ್ಕೆ ನಮಗೆ 2-3 ರೀಸನ್ ಇದೆ. ಒಂದು, ನಾವು ಅದಕ್ಕೆ ವಿಟಮಿನ್ಸ್ ಡಿಫಿಷಿಯನ್ಸಿ ಇದ್ದಾಗ ನಾವು ವಿಟಮಿನ್ಸ್ ಕೊಡ್ಬೋದು. ಇನ್ನೊಂದು ಏನಾಗುತ್ತೆ, ಅದು ಮರಿಗಳು ಇನ್ನೂ ಬಾಕ್ಸಿಂದ ಹೊರಗೆ ಬರೋ ಸಿಚುಯೇಷನಲ್ಲಿ ಇರುತ್ತೆ, ಅಷ್ಟೊತ್ತಿಗೆ ಅದು ಸೆಕೆಂಡ್ ಕ್ಲಚ್ಗೆ ರೆಡಿ ಆಗ್ಬಿಟ್ಟಿರುತ್ತೆ. ಅವಾಗ ಏನು ಮಾಡುತ್ತೆ, ಅದು ಸೆಕೆಂಡ್ ರೌಂಡ್ ಬೀಡಿಂಗ್ ಸ್ಟಾರ್ಟ್ ಮಾಡಬೇಕಾದಾಗ ಆ ಮರಿಗಳನ್ನು ಪುಷ್ ಮಾಡೋಕ್ಕೆ ಟ್ರೈ ಮಾಡುತ್ತೆ, ಆದರೆ ಮರಿಗಳು ಅದನ್ನು ಹೈಡ್ ಆಗಿರುತ್ತೆ. ಆ ಥರ ಸಿಚುಯೇಷನಲ್ಲಿ ಏನು ಮಾಡಬೇಕು ಅಂದರೆ ಒಂದು 50 days, 45 days, 50 days ಆಗ್ತಿದ್ದಂಗೆ ಆ ಬ್ರೀಡಿಂಗ್ ಬಾಕ್ಸು ತೆಗೆದು ಪೇರೆಂಟ್ಸ್ ಜೊತೆಗೇ ಆ ಮರಿಗಳನ್ನು ಸ್ವಲ್ಪ ದಿವಸ ಬಿಟ್ಟರೆ ಅವಾಗ ಫೆದರ್ ಪ್ಯಾಕಿಂಗ್ ಅವಾಯ್ಡ್ ಆಗುತ್ತೆ. ಇನ್ನೂ ಆಗದೇ ಇಲ್ಲ, ಇನ್ನೂ ವರ್ಸ್ಟ್ ಕಂಡೀಷನ್ ನಮ್ದು ಈ ಥರ ಕೇಜಸ್ ಇರೋದ್ರಿಂದ ನೀವು ಬ್ರೀಡಿಂಗ್ ಬಾಕ್ಸ್ ಡೋರ್ ಇದೆ ಅದನ್ನು ಓಪನ್ ಮಾಡಿ ಅಲ್ಲೇ ಬಿಟ್ರು ಅದೇನಾಗುತ್ತೆ, ನೆಕ್ಸ್ಟ್ ಮೊಟ್ಟೆ ಇಡಲ್ಲ.
ಒಂದು 10-15 ಡೇಸ್ ಮರಿಗಳು ಪೇರೆಂಟ್ಸ್ ಜೊತೆಗೆ ಇರೋದ್ರಿಂದ ಚೆನ್ನಾಗಿ ತಿನ್ನಸ್ ಕಲಿಯುತ್ತೆ, ಆಮೇಲೆ ಸೆಪರೇಟ್ ಮಾಡ್ಬೋದು. ಓಕೆ ಸರ್, ಇವಾಗ ಮರಿಗಳು ಎಷ್ಟು ದಿನ ಆದ್ಮೇಲೆ ನಾವು ಸಪರೇಟ್ ಮಾಡಬೇಕು ಅಪ್ಪ ಅಮ್ಮನಿಗೆ? ಮಿನಿಮಮ್ 60 ಡೇಸ್ ನಾನು ಹೇಳೋದಲ್ಲ, ಈಗ 45-60 ಡೇಸಿಗೆ ಮರಿಗಳು ಹೊರಡೆ ಬರಂಗ ಆಗಿರುತ್ತೆ. ಆಗ ಅದು ಹೊರಡೆ ಬರಂಗ ಆದಾಗ ನಾವು ಅದನ್ನ ಅಬ್ಸರ್ವ್ ಮಾಡ್ತಾ ಇರಬೇಕು. ಅದು ಬಾಕ್ಸ್ ಅನ್ನ ತೆಗೆದ್ಬಿಟ್ರೆ ಇನ್ನೊಂದು 10-15 ಡೇಸ್ ಪೇರೆಂಟ್ಸ್ ಜೊತೆಗೆ ಇದ್ರೆ ಪೇರೆಂಟ್ಸ್ ಅದಕ್ಕೆ ಚೆನ್ನಾಗಿ ಫೀಡಿಂಗ್ ಹೇಳ್ಕೊಡುತ್ತೆ. ಆ ಟೈಮಲ್ಲಿ ಆಟೋಮೆಟಿಕ್ ಫೀಡರ್ ಜೊತೆಗೆ ನಾವು ಎಕ್ಸ್ಟ್ರಾ ಬೋಲ್ಗಳು ಏನಿದೆ, ಒಂದು ಎಕ್ಸ್ಟ್ರಾ ಬೋಲ್ ಇರುತ್ತೆ, ಇದರಲ್ಲಿ ಯಾವಾಗಲೂ ಸನ್ಫ್ಲವರ್ ಸೀಡ್ಸ್ ಇರುತ್ತೆ, ಒಂದು ಸಾಫ್ಟ್ ಫುಡ್ ಇರುತ್ತೆ, ಇನ್ನೊಂದು ವಾಟರ್ ಇರುತ್ತೆ. ಈ ಫುಡ್ಗಳಲ್ಲಿ ಅದನ್ನ ಜಾಸ್ತಿ ನಾವು ಸಾಫ್ಟ್ ಫುಡ್ಡು ಅಥವಾ ಸನ್ಫ್ಲವರ್ ಸೀಡು ಮಿಲೆಟ್ಸ್ ಇಟ್ಟಿರೋದ್ರಿಂದ ಅದು ಪೇರೆಂಟ್ಸ್ ಜೊತೆಗೆ ಹೇಗೆ ತಿನ್ಬೇಕು ಅನ್ನೋದು ಬೇಗ ಕಲ್ಸ್ಕೊಡುತ್ತೆ. ಒಂದು ಮಿನಿಮಮ್ 10 ಡೇಸ್ ಪೇರೆಂಟ್ಸ್ ಜೊತೆಗೆ ಇರಬೇಕು, ಬೀಡಿಂಗ್ ಬಾಕ್ಸ್ ತೆಗೆದಿದ್ರೆ ಬೇಗ ಅದು ಗ್ರೋ ಆಗುತ್ತೆ. ಸರ್, ಇವಾಗ ಇದು ನೀವು ರೂಮ್ ಮಾಡಿದ್ರ ಮೇಲೆ ದೊಡ್ಡದಾಗೆ ಸೀಟ್ ಎಲ್ಲ ಹಾಕಿ, ಸೊ ಇದಕ್ಕೆ ವೆಂಟಿಲೇಷನ್ ಯಾವ ತರ ವ್ಯವಸ್ಥೆ ಮಾಡಿದ್ರೆ? ಸರ್, ನಾವು ಯಾವುದೇ ಇದನ್ನು ಬರ್ಡ್ಸ್ ತಗೋಬೇಕಾದ್ರೆ ತುಂಬಾ ಜನ ಏನ್ ಮಾಡ್ತೇವೆ, ತುಂಬಾ ಕ್ಲೋಸ್ ವೆಂಟಿಲೇಷನ್ ಇಟ್ಟಿರ್ತಾರೆ. ಆ ತರ ಕ್ಲೋಸ್ ವೆಂಟಿಲೇಷನ್ ಇಡಬಾರ್ದು, ಕ್ರಾಸ್ ವೆಂಟಿಲೇಷನ್ ಅಂತ ಹೇಳ್ತಾರೆ. ನೋಡಿ, ನಮ್ದು ಆ ಕಡೆ ಈ ಸ್ಪೇಸ್, ಈ ಸ್ಪೇಸ್ ಇಂದ ಬರೋ ಗಾಳಿ ಬೆಸ್ಟ್ ಸ್ಪೇಸ್ ಅಲ್ಲಿ ಹೋಗುತ್ತೆ, ಇದು ವಿಂಡೋ ಇದೆ. ಹೌದು ಸರ್, ಅದೇ ತರ ನಾರ್ತ್ ಅಲ್ಲೂ ಇದೆ, ಸೌತ್ ಅಲ್ಲೂ ಇದೆ, ಎಲ್ಲ 4 ಸೈಡ್ ಅಲ್ಲಿ ದೊಡ್ಡ ದೊಡ್ಡ ವಿಂಡೋಸ್ ಇದೆ. ಆ ವಿಂಡೋಸ್ ಓಪನ್ ಮಾಡಿದ್ರೆ ಬೆಳಿಗ್ಗೆ ಬರೋ ಗಾಳಿ ಆ ಕಡೆಯಿಂದ ಬಂದಿರೋ ಗಾಳಿ ಈ ಕಡೆ ಹೋಗ್ಬೇಕು. ಒಂದು ಎಕ್ಸಾಂಪಲ್ ಹೇಳ್ತೀನಿ, ಈ ಒಂದು ನೀರನ್ನು ಒಂದ್ ಕಡೆ ಎಲ್ಲ ನಿಂತು ಬಿಟ್ರೆ ಅಲ್ಲಿ ಸ್ಮೆಲ್ ಬರುತ್ತೆ, ಮಸ್ಕಿಟೋ ಇದಾಗುತ್ತೆ, ಎಲ್ಲ ಆಗುತ್ತೆ. ಅದೇ ನೀರು ಮೂವ್ಮೆಂಟ್ ಅಲ್ಲಿ ಇದ್ರೆ ನಿಮಗೆ ಅಲ್ಲಿ ಯಾವುದೇ ತರ ಏನು ಇನ್ಫೆಕ್ಷನ್ಸ್ ಬರಲ್ಲ. ಏನೇ ನಮ್ಗೆ ಗಾಳಿಲೇ ಏನೇ ಬಂದ್ರು ಸಹ ಕ್ರಾಸ್ ವೆಂಟಿಲೇಷನ್ ಇರೋದ್ರಿಂದ ಕ್ಲೀನ್ ಆಗಿ ಆ ಕಡೆಯಿಂದ ಬಂದಿರೋ ವೈರಸ್ ಆಗಲಿ ಇನ್ನೊಂದಾಗಲಿ ಗಾಳಿಲಿ ಕ್ಲೀನ್ ಆಗಿ ಪಾಸ್ ಆಗುತ್ತೆ. ಯಾವಾಗ್ಲೂ ಆದಷ್ಟು ವೆಂಟಿಲೇಷನ್ ಇರಬೇಕು. ನ್ಯಾಚುರಲ್ ಸನ್ಲೈಟ್ ಗಳನ್ನ ಆದಷ್ಟು ಕೇಜ್ ಮೇಲೆ ಬಿದ್ರೆ, ಮಾರ್ನಿಂಗ್ ಆದ್ರೂ ಅಷ್ಟೇ ಅಥವಾ ಈವ್ನಿಂಗ್ ಲೇಟ್ ಈವ್ನಿಂಗ್ ಸನ್ಲೈಟ್ ಬಿದ್ರೆ ತುಂಬಾ ಒಳ್ಳೆಯದು. ಓಕೆ ಸರ್, ಇವಾಗ ಇಲ್ಲಿ ಈ ಕೇಜಸ್ ಎಲ್ಲ ಖಾಲಿ ಇದೆಯಲ್ಲ ಸರ್, ಇದೆಲ್ಲ ಏನಂದ್ರೆ ಫ್ಲೈಟ್ ಕೇಜಸ್ ಸರ್. ಇದೆಲ್ಲ ಎಕ್ಸ್ಟ್ರಾ ಮರಿಗಳು ಬಂದೆ ಅವಕ್ಕೆ ಫ್ಲೈಟಿಗೋಸ್ಕರ ಇಟ್ಕೊಂಡಿರೋದ ಕೇಜಸ್ ಇದೆಲ್ಲ. ಓ, ಮರಿಗಳು ಹಾರಾಡಕ್ಕೆ? ಮರಿಗಳು ಹಾರಾಡಕ್ಕೆ. ಓಕೆ, 4x2 ಈಚ್ ಕೇಜಸ್ ಇದೆ. ಸೊ ಹೆಲ್ತಿ ಆಗಿರುತ್ತೆ ಮರಿಗಳು ಬಿಟ್ಟಾಗ. ಓಹೋ, ಇದರ 9 ಕೆಜಿ ಇದೆ. ಈಗ ಲಾಸ್ಟ್ ಇಯರ್ ಕೆಲವು ಮರಿಗಳು ಇನ್ನೂ ಹೋಲ್ಡ್ ಆಗಿದೆ. ಇದರಲ್ಲಿದೆ, ಇದನ್ನು DNA ಮಾಡಿಸಿ ನೆಕ್ಸ್ಟ್ ಇಯರ್ಗೆ ನಮಗೆ ವರ್ಕಿಂಗ್ಗೋಸ್ಕರ ನಾವು ಇಟ್ಕೊಂಡಿರೋದು. ಓಕೆ, ಎಷ್ಟು ದಿನ ಗಂಟ ಈ ಥರ ಬಿಡ್ಬೇಕು ಸರ್? ಸರ್, ನಾನು ಸಿಂಗಲ್ ಪೇರ್ ಮಾಡೋ ತನಕನು ನಾನು ಬಿಡ್ಕೊಳ್ತೀನಿ. ಮಿನಿಮಮ್ ಒಂದು 3 ಅಂತೂ ನಾನು ಬರ್ಡ್ಸ್ ಇದರಲ್ಲೇ ಇರ್ತಿರ್ತೀನಿ. ಆಮೇಲೆ ಪೇರಿಂಗ್ ಮಾಡ್ಬೇಕಾದ್ರೆ ಇಂಡಿವಿಜುವಲಿ ನಾನು ಶಿಫ್ಟ್ ಮಾಡ್ಕೊತೀನಿ. ಓಕೆ, ಈ ಕಡೆ ಇದರಲ್ಲಿ ಪಾರ್ಬ್ಲೋ ಮ್ಯುಟೇಷನ್ಸ್ ಇದೆ. ಇದೆಲ್ಲ ಒಂದು ಟೈಮಲ್ಲಿ ತುಂಬ ಒಳ್ಳೆಯ ಮ್ಯುಟೇಷನ್, ಬ್ಯೂಟಿಫುಲ್ ಕಲರ್ಸ್ ಪಾರ್ಬ್ಲೋ ಎಲ್ಲ ಫಿಚರ್ ಇದೆ. ಸ್ಯಾಬಲ್ ಪೈಟ್ ಇದೆ, ವೈಲೆಟ್ ಪಾರ್ಬ್ ಇದೆ, ವೈಲೆಟ್ ಸ್ಯಾಬಲ್ ಪೈಟ್ ಇದೆ. ಇಲ್ಲಿ ಕೆಳಗಡೆ ಎಲ್ಲದು 4 ಅದೇ ಇರೋದು. ಇದು ವರ್ಲ್ಡ್ ಸ್ಮಾಲೆಸ್ಟ್ ಪ್ಯಾರೆಟ್, ಪ್ಯಾರೋಲೆಟ್ ಅಂತ. ಪ್ಯಾರೋಟ್ಲೆಟ್? ಪ್ಯಾರೋಟ್ಲೆಟ್ ಅಂತ, ವರ್ಲ್ಡ್ ಸ್ಮಾಲೆಸ್ಟ್ ಪ್ಯಾರೆಟ್. ಬಟ್ ಇದು ನೋಡಕ್ ಮಾತ್ರ ಚಿಕ್ಕಿದೆ. ಇದು ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಚಿನ್ನ ವಿಷಯದಲ್ಲಾಗ್ಲಿ, ಜಗಳದ ವಿಷಯದಲ್ಲಾಗ್ಲಿ, ಇದು ದೊಡ್ಡ ದೊಡ್ಡ ಬರ್ಡ್ಸ್ ಹೊಡೆಯುವಂತ ಕೆಪಾಸಿಟಿ ಇದೆ. ತಿನ್ನೋದು ಅಷ್ಟೇ, ಮೂರ್ತಿ ಚಿಕ್ಕದಾದ ಕೀರ್ತಿ ದೊಡ್ಡದು ಅಂತ ಚೆನ್ನಾಗೆ ತಿನ್ನುತ್ತೆ. ಎಲ್ಲ ವೆಜಿಟೇಬಲ್ ಸ್ಪೌಟ್ಸ್ ಎಲ್ಲ ಏನ್ ಕೊಟ್ಟರು ತಿನ್ನುತ್ತೆ. ವಿಜುವಲಿ ಈಸಿಯಾಗಿ ಮೇಲ್ ತಿನ್ನೋದು ಗೊತ್ತಾಗುತ್ತೆ. ಒಳ್ಳೆ ನೋಡಕ್ಕೆ ಆಕ್ಟಿವ್ ಆಗಿರುತ್ತೆ. ಅಮೆರಿಕನ್ ಬರ್ಡ್ ಇದು. ಟೇಮ್ ಮಾಡ್ತಾರಲ್ವಾ? ಟೇಮ್ ಮಾಡ್ತಾರೆ, ಸ್ವಲ್ಪ ಕಷ್ಟ ಮಾಡಿರೋದು ಇದಾರೆ. ಚಾಕ್ಲೇಟ್ ಟೇಮ್ ಆಗಿರೋದು ಇದೆ. ಬಟ್ ನಾವು ಬೇರೆ ಗ್ರೇ, ಅಮೆಝಾನು, ಮೆಕಾವ್ಗೆ ಕಂಪೇರ್ ಮಾಡಿದಷ್ಟು ಟಾಕ್ಟಿವ್ ಆಗಿ ಅಷ್ಟೊಂದಿರಲ್ಲ. ಬಟ್ ಜಸ್ಟ್ ಸಿಂಪಲ್ ಫ್ರೆಂಡ್ಲಿ ಆಗಿರುತ್ತೆ. ಬಟ್ ಇದನ್ನೆಲ್ಲ ನೀವು ಮಾಸಲ್ಲಾಗಲಿ ಬಿಡೋಕ್ಕಾಗಲ್ಲ. ಇದು ಇಂಡಿವಿಜುವಲ್ ಪೇರೆ ಬಿಡಬೇಕು. ಇದು ಒಂದಕ್ಕೊಂದು ಪಕ್ಕ ಕೆಜಲ್ಲಿ ಇಟ್ರೂ ಕಾರ್ನರ್ ಜಗಳಾಡೋಕ್ಕೆ ಜಾಸ್ತಿ ಇದೆ. ಇದನ್ನ ಅದಕ್ಕೆ ಅದ್ರ ವಾಯ್ಸ್ ಕೇಳಬೇಕು. ಇನ್ನೊಂದು ನನ್ನ ಸ್ಪೀಸೀಸ್, ನನ್ನ ಫ್ಯಾಮಿಲಿಯವ್ರು ಯಾರೋ ಇನ್ನೊಬ್ರು ಇದಾರೆ ಅಂತ. ಬಟ್ ಕಾಣ್ತಾರೆ ವಾಯ್ಸ್ ಡಿಫ್ರೆನ್ಸ್ ಇದೆಲ್ಲ. ಇದಂತ ಚಿಕ್ಕಕ್ಕೆ ಪಚ್ಚಾರ ಇರುತ್ತೆ, ಜಾಸ್ತಿ ಜೋರ ಏನಿಲ್ಲ, ಜೋರ್ ಇರಲ್ಲ. ಬಟ್ ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂಸ್ ಎಲ್ಲರೂ ಒಟ್ಟಿಗೆ ಸ್ಟಾರ್ಟ್ ಮಾಡ್ಕೋಬೇಕು. ಓಕೆ, ಇದು ವೈಲೆಟ್ ಸ್ಯಾಬಲ್ಸ್. ಇದು ವೈಲೆಟ್ ಸ್ಯಾಬಲ್, ಸ್ಯಾಬಲ್ ಫೈಡ್. ಒಂದು ಟೈಮಲ್ಲಿ ತುಂಬ ಡಿಮ್ಯಾಂಡ್ ಇದ್ದಂಥ ಬರ್ಡು. ಬಟ್ ಒಳ್ಳೆ ಬ್ಯೂಟಿಫುಲ್ ಬರ್ಡ್. ಓಪನಿಂಗ್ಸ್ ಬಂದಮೇಲೆ ಇದು ಡಿಮ್ಯಾಂಡ್ ಕಡಿಮೆ ಆಯಿತು. ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿರೋದ್ರಿಂದ ನಾನು ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಫಿಶರ್ ವೆರೈಟಿ ಇದೆ, ಆಲ್ಮೋಸ್ಟ್ ಫೇಲ್ ಸಲೋಷ್ಟು ಬಿಟ್ಟರೆ ಎಲ್ಲದೂ ನಾನು ಇದೆ. ಓಕೆ, ಇದು ಪ್ಯಾರೋಲೆಟ್ಸೆ. ಇದೆಲ್ಲ ಕಲರ್ಸ್? ಹೌದು, ಇದು ರುಟಿನ. ಇದು ರುಟಿನ ಜೊತೆಗೆ ಅಗೇನ್ ನಾನು ರುಟಿನ ರೆಡ್ ಐ ವೀಕ್ ಬರ್ಡ್ ಆದ್ರಿಂದ ನಾನು ಅದ್ರ ಜೊತೆಗೆ ಗ್ರೀನ್ ಇದೆ ಹಾಕಿದ್ದೀನಿ. ಅದು ಸ್ಪ್ಲಿಟ್ ಇನೋ ಗ್ರೀನ್. ಇದೆಲ್ಲದೂ ಪ್ಯಾರೋಲೆಟ್ಸ್ ಇದೆ. ಓ, ಪ್ಯಾರೋಲೆಟ್ ಇದೆ? ಹೌದು, ಎಲ್ಲದೂ ಪ್ಯಾರೋಲೆಟ್. ಓ, ಸೇಮ್ ಗ್ರೀನು ಎಲ್ಲೋ ಇದೆ, ಎಲ್ಲ ತುಂಬ ಚೆನ್ನಾಗಿದೆ. ಇದು ಆಲ್ಬಿನೋ ಜೊತೆಗೆ ಪಾರ್ಬ್ಲೋ ಸ್ಪ್ಲಿಟ್ ಇನೋ ಹಾಕಿದ್ದೀನಿ. ಇದನ್ನೇ ಕ್ರಿಮಿನೋ ವರ್ಕಿಂಗ್ಗೋಸ್ಕರ ಲಾಸ್ಟ್ ಇಯರ್ ಇಲ್ಲಿ ಇದ್ದೀರಂತ ಬರೋದು. ಚೆನ್ನಾಗಿ ಹೆಲ್ತಿ ಆಗಿದೆ, ಹಂಗಾಗಿ ಇದನ್ನು ಇನ್ನೂ ಡಿಸ್ಟರ್ಬ್ ಮಾಡಿಲ್ಲ. ಓಕೆ, ಇದನ್ನು ಪ್ಯಾರಕ್ಲೆಂಟೆ. ಇದನ್ನು ನೋಡಿ, ಇದೆಲ್ಲ ಕಾಂಬಿನೇಷನ್ ಹಾಕಿರೋದು ಗ್ರೀನ್ ಇಂಟು ಯೆಲ್ಲೋ, ಗ್ರೀನ್ ಇಂಟು ಯೆಲ್ಲೋ.
ಗ್ರೀನ್ ಎಲ್ಲ ಸ್ಪ್ಲಿಟ್ ಇನೋ ಅದೆಲ್ಲ ರೆಡ್ ಐತೆ. ಏನ್ ಮರಿ ಬರ್ಬೋದು ಸರ್ ಗ್ರೀನ್ ಇಂಟು ಎಲ್ಲ ಹಾಕಿದ್ರೆ? ಎಲ್ಲರೂ ಬರುತ್ತೆ, ಲುಟಿನೋನು ಬರುತ್ತೆ, ಗ್ರೀನು ಬರುತ್ತೆ. ಆ ಗ್ರೀನ್ ಎಲ್ಲ ಏನಾಗುತ್ತೆ, ಸ್ಪ್ಲಿಟ್ ಇನೋ ಆಗಿರುತ್ತೆ. ಓಕೆ ಸರ್, ಇವಾಗ ಇದು ಪ್ಯಾರಟ್ಲೆಟ್ ಲೈಫ್ ಸ್ಪ್ಯಾನ್ ಎಷ್ಟಿರ್ಬೋದು ಸರ್? 10 ಇಯರ್ಸ್ ಇರುತ್ತೆ ಸರ್. ಎಲ್ಲ ವೈಡ್ ನಾವು ಹೇಳ್ತಾರೆ 20 ಇಯರ್ಸ್ ಅದಕ್ಕೆ ಇರುತ್ತೆ ಅಂತ. ಆಫ್ರಿಕನ್ ಆಗಲಿ ಇದಾಗಲಿ 10 ಇಯರ್ಸ್ ಇರುತ್ತೆ. ಬಟ್ ಬ್ರೀಡಿಂಗ್ ಫ್ರಮ್ ಫಸ್ಟ್ ಇಯರಿಂದ ಹಿಡಿದು ನಿಮಗೆ ಒಂದು 5 ಇಯರ್ಸ್ 6 ಇಯರ್ಸ್ ತನಕ ಚೆನ್ನಾಗಿ ಬ್ರೀಡ್ ಆಗುತ್ತೆ. ಅದು ಏನಂದ್ರೆ ನೀವು ಲಿಮಿಟೆಡ್ಗೆ 2 ಇಯರ್ಸ್ ಮಾತ್ರ ನೀವು ಬ್ರೀಡಿಂಗ್ ಮಾಡಿಕೊಂಡ್ರೆ, ಒಂದೇ ಪರ್ ಇಯರ್ 2 ಕ್ಲಚಸ್ ಮಾತ್ರ ಬ್ರೀಡಿಂಗ್ ಮಾಡಿದ್ರೆ ನಿಮಗೆ ಹೆಲ್ತಿಯಾಗಿರುತ್ತೆ, ಚೆನ್ನಾಗೂ ಬರುತ್ತೆ. ಕೆಲವ್ರು ಏನು ಮಾಡ್ತಾರೆ, 365 ಡೇಸು ಕಮರ್ಷಿಯಲಿ ಮಿಷಿನ್ ಥರ ಬ್ರೀಡ್ ಮಾಡಿದ್ರೆ ಅದ್ರ ಲೈಫ್ ಸ್ಪ್ಯಾನ್ ಕಡಿಮೆ ಆಗುತ್ತೆ. ಹಾಗಾಗಿ ಇದನ್ನೇನಾದ್ರು 2 ಕ್ಲಚ್ ಬ್ರೀಡಿಂಗ್ ಮಾಡಿಸಿ ರಿಮೈನಿಂಗ್ ಒಂದು ಕ್ಲಚ್ ನಾವು ರೆಸ್ಟ್ ಕೊಟ್ಟರೆ ಅದು ಸ್ವಲ್ಪ ಹೆಲ್ತಿಯಾಗಿರುತ್ತೆ. ಓಕೆ ನೆಕ್ಸ್ಟ್ ಸರ್. ಸರ್, ಇದು ಗ್ರಾಸ್ ಪ್ಯಾರಾಕಿಟ್ ಅಂತ, ಟರ್ಕೋಸಿನ್ ಎಲ್ಲೋ ರೆಡ್ ಫ್ರಂಟೆಡ್ ಟರ್ಕೋಸಿನ್ ಅಂತ. ಇದು ಆಸ್ಟ್ರೇಲಿಯನ್ ಬರ್ಡ್. ಇದು ಫಸ್ಟ್ ಟೈಮ್ ನಾನು ನೋಡ್ತಾರೆ ಸರ್. ಇಲ್ಲ, ತುಂಬ ಬ್ಯೂಟಿಫುಲ್ ಕಲರ್ಸು. ಈಗ ನೀವು ನೋಡ್ತಿರೋದು ಏನು ಕಲರೇ ಅಲ್ಲ, ಇದು ಇದಕ್ಕಿಂತ ಇನ್ನು ಬ್ಯೂಟಿಫುಲ್ ಆಗಿರೋಂಥದ್ದು ಸುಮಾರು ಕಲರ್ ಸಿಗುತ್ತೆ. ಇದರಲ್ಲೇ ಸ್ಪ್ಲೆಂಡೆಡ್ ಸಿಗುತ್ತೆ, ಇದರಲ್ಲೇ ಓಪನಿಂಗ್ಸ್ ಸಿಗುತ್ತೆ. ಇದು ಮನೆಗಳಲ್ಲಿ ಇಟ್ಕೊಳ್ಳೋಕ್ಕೆ ತುಂಬ ಒಳ್ಳೆಯ ಬರ್ಡು. ಜಾಸ್ತಿ ನಾಯ್ಸಿ ಇರಲ್ಲ, ಚೆನ್ನಾಗಿ ಹೆಲ್ತಿಯಾಗಿರುತ್ತೆ. ನೀವು ಈ ಬರ್ಡ್ ಸಾಕಿದ್ದೀರಾ ಅಂತಲೇ ನಿಮ್ಗೆ ಗೊತ್ತಾಗಲ್ಲ. ಶೋಭಜೀಸ್ಗಿಂತ ಸ್ವಲ್ಪ ದೊಡ್ಡ ಸೈಜ್ ಇರುತ್ತೆ. ಹೆಲ್ತಿಯಾಗಿ ಒಳ್ಳೆ ಬ್ಯೂಟಿಫುಲ್ ಕಲರ್ ಸಿಗುತ್ತೆ. ಬ್ಲೂ ಸಿಗುತ್ತೆ, ಗ್ರೀನ್ ಸಿಗುತ್ತೆ, ಎಲ್ಲೋ ಸಿಗುತ್ತೆ, ಓಪನಿಂಗ್ಸ್ ಎಲ್ಲ ಸಿಗುತ್ತೆ. ನೋಡೋದು ಸ್ವಲ್ಪ ಬಜ್ಜೀಸ್ ತರ ಮಕ್ಕ ಬಜ್ಜೀಸ್ ತರ ಇದಿರುತ್ತೆ. ಇದು ಅಷ್ಟೇ, ಎಲ್ಲ ಎಲ್ಲಿ ವೆಜಿಟೇಬಲ್ಸು, ಫ್ರೂಟ್ಸು, ಫ್ರೂಟ್ಸು ಎಲ್ಲದೂ ತಿನ್ನುತ್ತೆ. ಇದರ ಲೈಫ್ ಸ್ಪ್ಯಾನ್ ಸರ್? ಇದು 10-15 ಇಯರ್ಸ್ಗೆ ಅಂತಂದು ಹೇಳುತ್ತೆ, ಆರಾಮಾಗಿರುತ್ತೆ. ಬಟ್ ಇದಕ್ಕೆ ಆದಷ್ಟು ನೀವು ವಾರ್ಮ್ ಆಗಿ ಇಟ್ಕೋಬೇಕು. ಗಾಳಿ ಬೆಳಕು ಇದ್ರೂ ಸಹ ಕೋಲ್ಡ್ ಇದಕ್ಕೆಲ್ಲ ತಡ್ಕೊಳ್ಳಲ್ಲ, ಕೋಲ್ಡ್ ಆಗಲ್ಲ. ಈಗ ಆಫ್ರಿಕನ್ ಆದರೆ ನಿಮ್ಗೆ ಕೋಲ್ಡಲ್ಲಿ ಇಟ್ಟು ನಡೆಯುತ್ತೆ, ಇದರ ಎಲ್ಲಿಟ್ರು ಹಾರ್ಡ್ ಬರ್ಡ್ ಅದು. ಬಟ್ ಇದು ಸ್ವಲ್ಪ ಡೆಲಿಕೇಟ್, ನೀವು ಆದಷ್ಟು ಸ್ವಲ್ಪ ಬಜ್ಜಿಸ್ತಾರೆ ನೀವು ವಾರ್ಮ್ ಆಗಿ ಇಟ್ಕೊಂಡಷ್ಟು ಒಳ್ಳೇದು.